ವೀಕ್ಷಕ ಬಾಂಧವರಿಗೆಲ್ಲ ನನ್ನ ಅನಂತ ನಮಸ್ಕಾರಗಳು. ವೀಕ್ಷಕ ಬಾಂಧವರೇ, ನಾನು ಇನ್ನೊಂದು ಒಳ್ಳೆಯ ಮಾಹಿತಿ ತಗೊಂಡು ನಿಮಗೆ ಭೇಟಿಯಾಗಬೇಕಂತ ಬಂದೀನಿ. ಮತ್ತು ಇದರದ್ದು ಒಳ್ಳೆಯ ಮಾಹಿತಿ ಐತೆ. ಏನಪ್ಪ ಅಂದರೆ, ಕಪ್ಪಾದ ನಿಮ್ಮ ಪ್ರೈವೇಟ್ ಪಾರ್ಟ್ಸ್ಗಳನ್ನು ಒಂದೇ ವಾರದಲ್ಲಿ ಬೆಳ್ಳಗೆ ಮಾಡಿಕೊಳ್ಳಿರಿ. ಏನರಿ ಕಪ್ಪಾದ ನಿಮ್ಮ ಪ್ರೈವೇಟ್ ಪಾರ್ಟ್ಗಳನ್ನು ಒಂದೇ ವಾರದಲ್ಲಿ ಬೆಳ್ಳಗೆ ಮಾಡಿಕೊಳ್ಳಿರಿ. ಅದ್ಭುತವಾದದ್ದು ಇದಾಯ್ತು ಮಾಹಿತಿ ಐತೆ. ನಿಮಗೆ ಹೇಳ್ತೀನಿ, ಅದಕ್ಕೆ ಪೂರ್ವದೊಳಗೆ ನೀವು ನನಗೆ ಲೈಕ್ ಮಾಡೋಕು, ಸಬ್ಸ್ಕ್ರೈಬ್ ಮಾಡೋಕು, ಶೇರ್ ಮಾಡೋಕು ಮಾಡಿ ಹುರುಪು ತುಂಬಿರಿ. ಹುರುಪು ತುಂಬಿ ಇನ್ನೂ ಒಳ್ಳೊಳ್ಳೆ ಮಾಹಿತಿ ನೀಡೋಕ್ಕೆ ನನಗೆ ಹುರುಪು ತುಂಬಿರೋ ಭಾಳ ಒಳ್ಳೆಯದಾಗುತ್ತೆ. ಮಾಡ್ತೀರಂತ ಹೆಚ್ಚಾನು ಹೆಚ್ಚು ತಾಯಿಗಳಿಗೇ ಇದು ಉಪಯೋಗ ಆಗುತ್ತೆ ಅಂತ ಮಾಹಿತಿ ಹೇಳ್ತೀನಿ. ಮತ್ತು ತಾಯಿಗಳು ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮಾಡಿ ಹುರುಪು ತುಂಬಿರಿ. ಈ ಮೂಲಕ ತುಂಬ್ತೀರಂತ ನಂಬಿ ನಾನು. ರಾಸಾಯನಿಕ ಇರಲಾರ್ದಂಥವ್ರು ಅಥವಾ ರಾಸಾಯನಿಕ ಸೋಪ್ ಹಾಕಿ ಈಸ್ತಿರಿ, ಸೋಪ್ ಹಾಕಿರ್ತೀರಿ, ಯಾವ ಏನೇನೋ ಹಾಕಿ ಬಳಸಿಕೊಂಡಿರಿ, ರಾಸಾಯನಿಕ ಹಾಕ್ಕೊಂಡು ಬಳಸಿ ಅದ್ರಿಗೆಲ್ಲ ಕಪ್ಪಾಗಿಬಿಟ್ಟಿರ್ತೈತಿ, ಅಲರ್ಜಿ ಆಗಿಬಿಡ್ತಾರೆ. ಒಂಥರ ಕೆಲವ್ರಿಗೆ ಅಲರ್ಜಿ ಥರ ಆಗಿರ್ತೈತಿ, ಕಪ್ಪಾಗಿರ್ತೈತಿ. ಭಾಳ ಇವು ರಾಸಾಯನಿಕ ಹಾಕ್ಕೊಂಡ್ರೆ ಕಪ್ಪು ಭಾಗಕ್ಕೆ ಬಳಸಿ ನೀವು ಎಲ್ಲ ಭಾಗ ಕೆಟ್ಟ ಹೋಗ್ಬಿಟ್ಟಿರ್ತೈತಿ. ಅಂಥದ್ದು ರಾಸಾಯನಿಕ ಮುಕ್ತವಾದಂಥದ್ದು, ರಾಸಾಯನಿಕ ಇಲ್ಲ ಇಲ್ಲ, ಅಂಥದ್ದು ರಾಸಾಯನಿಕ ಮುಕ್ತವಾದಂಥದ್ದು ಬಳಸಿ ಕಪ್ಪು ಭಾಗಗಳನ್ನು ನಿಮ್ಮ ದೇಹದ ಕಪ್ಪು ಭಾಗಗಳನ್ನು ಹೋಗಲಾಡಿಸಿ ಬೆಳ್ಳಗೆ ಮಾಡಿಕೊಳ್ಳಿ. ಅಂಥದ್ದು ಮಾಹಿತಿ ನಿಮ್ಗೆ ಕೇಳ್ತೀನಿ. ಇದಕ್ಕೆ ಏನೇನು ಬೇಕಪ್ಪ ಅಂದರೆ ಯಾವುದೇ ಅಂತ ಏನೇನು ಬೇಕು ಎರಡು ಎಲ್ಲ ಹೇಳ್ತೀನಿ. ಏನಿಲ್ಲ, ಎರಡು ಟೇಬಲ್ ಚಮಚೆ ಮೊಸರು ತೊಗೋ, ಚಲೋ ಮೊಸರು ಜಾವ ದೇಶಿ ಹಸುವಿಂದ ಆದಷ್ಟು ಭಾಳ ಬೆಸ್ಟ್. ನಿಮಗೆ ಸಿಗಲಿಲ್ಲ ಅಂದ್ರೆ ಮೊಸರು ಮತ್ತಿಗೂ ಅದವಲ್ಲ ಜರ್ಸಿ ಹಾಕೋದು, ಆ ಮೊಸರು ತೊಗೊಳ್ರಿ. ಒಂದು ಅರ್ಧ ಲಿಂಬೆ ಹಣ್ಣು ರಸ ಹಾಕಿ ಅದಕ್ಕೆ, ಆ ನಂತರ ಅರಿಶಿನ ಪುಡಿ, ಇದು ಕಸ್ತೂರಿ ಅರಿಶಿನ ಅಂತ ಸಿಗ್ತೈತಿ, ಅದ್ರ ಪುಡಿ ಸಿಕ್ಕಂತೂ ಭಾಳ ಬೆಸ್ಟ್. ಅದಾಗಲಿಲ್ಲ ಅಂದ್ರೆ ಇದನ್ನು ಒಂದು ಅರ್ಧ ಚಮಚೆ ಹಾಕೋರಿ, ಇದು ಪುಡಿನ ಹಾಕಿ ಇದನ್ನ ಮಿಶ್ರಣ ಮಾಡಬೇಕು. ಮಾಡಿ ನಿಮ್ಮ ಪ್ರೈವೇಟ್ ಪಾರ್ಟ್ಗಳು ತೊಡಿ ಇರ್ತಾವಲ್ಲ ತೊಡಿ ಸೈಡಿಗೆ ಅಲ್ಲಿ, ಆ ನಂತರ ಇವರು ತೊಡಿ ಸಾಲದು ಮತ್ತು ಬಗಲು ಬಗಲ ಕಪ್ಪು ಇರ್ತೈತಿ ಅಲ್ಲಿ ಹಚ್ಕೊರಿ. ಅಥವಾ ನಿಮ್ಮ ಕಪ್ಪು ಇಟ್ಟು ಕುಟಿಗೆ ಕೆಲವ್ರಿಗೆ ಇರ್ತೈತಿ ಇಲ್ಲಿ, ಯಾಕಂದ್ರೆ ಇಲ್ಲಿಗೆಲ್ಲ ಕಪ್ಪಾಗಿರ್ತೈತಿ ಕೆಲವರಿಗೆ ಇಂಥಲ್ಲಿ, ಇದು ಈ ಕಪ್ಪಿಗೆ ಹಚ್ಕೊರಿ. ಹಚ್ಕೊಂಡು ಒಂದು 10-15 ನಿಮಿಷ ಬಿಡ್ಬೇಕು ನೀವು ಬಿಟ್ಟು, ಅದು ಒಣಗುತ್ತದು, ಒಣಗಿ ಗೊತ್ತಾಗುತ್ತೆ ನಿಮಗೆ ಸೆಂಟ್ ಪರ್ಫೆಕ್ಟ್ ಗೊತ್ತಾಗುತ್ತೆ. ಒಣಗಿದ ಕೂಡಲೇ ಅದನ್ನು ನೀರು ನೀವು ಏನು ಮಾಡಬೇಡ್ರಿ, ಬರೀ ನೀರಲ್ಲಿ ಸ್ವಲ್ಪರಿ. ಅದು ಏನು ತಣ್ಣೀರು ಆದರೂ ನಡೆಯುತ್ತೆ, ಉಗುರು ಬೆಚ್ಚ ನೀರು ಇದ್ರೂ ಕೆಲವ್ರಿಗೆ ತಣ್ಣೀರು ಆಗೋದಿಲ್ಲ ಅಂದರೆ ಉಗುರು ಬೆಚ್ಚ ನೀರು ಮಾಡಿಕೊಂಡು ತೊಳ್ಕೊರಿ. ಈ ಥರದ ಪ್ರತಿನಿತ್ಯನೂ ನೀವು ಮಾಡ್ಕೊತ ಹೋಗ್ಬೇಕು. ಎಷ್ಟು ಒಂದು ವಾರ ಕನಿಷ್ಠ ನೀವು ಮಾಡಿದಂದ್ರೆ ಇದರದ್ದು ರಿಸಲ್ಟ್ ಪರಿಣಾಮ ನಿಮಗೆ ತಿಳಿತೈತಿ. ರಿಸಲ್ಟ್ ಅಂತಾರೆ, ಪರಿಣಾಮ ಫಲಿತಾಂಶ ತಿಳಿದೈತೆ. ಮತ್ತು ಇನ್ನೂ ಒಂದು ಹೇಳ್ತೀನಿ, ಇದರದ ಮಾಹಿತಿ ಏನಪ್ಪ ಅಂದರೆ ಲೋಳೆ ಸರ ಅಂತ ಸಿಗ್ತೈತಿ. ಲೋಳೆ ಸರ ಲೋಳ ಸರ ಅಂತಾರೆ ಹಳ್ಳಿ ಭಾಷೆಗೆ, ಲೋಳೆ ಸರ ಅಂತಾರೆ, ಅಲೋವೆರಾ ಇಂಗ್ಲೀಷ್ನಾಗ ಅಂತಾರೆ. ಅದನ್ನು ಅದನ್ನು ತಗೋ ಶಿಖರ ತಗೋರಿ, ಇಲ್ಲಾಂದರೆ ಅಲೋವೆರಾ ಜೆಲ್ ಅಂತೇಳಿ ಮಾರ್ಕೆಟ್ನಾಗ ಸಿಗ್ತೈತಿ, ಅದನ್ನು ತಗೋರಿ. ಅದನ್ನು ಏನಿಲ್ಲ ಒಂದು 2 ಚಮಚ ತಗೋರಿ, ತೊಗೊಂಡು ಒಂದು 2 ಚಮಚದಷ್ಟು ಅದನ್ನು ಅಲೋವೆರಾ ಜೆಲ್ ತೊಗೋತೀರಿ. ತೊಗೊಂಡು 1/2 ಲಿಂಬೆಹಣ್ಣು, ಅದಕ್ಕೂ ಲಿಂಬೆಹಣ್ಣು ಬೇಕಿದ್ರು ಕೂಡ ಹಾಕ್ತೀರಿ. ಹಾಕಿ ಅರಿಶಿನ ಪುಡಿ ಅಥವಾ ಕಸ್ತೂರಿ ಅರಿಶಿನ ಪುಡಿ ಆದರಂತೂ ಭಾಳ ಒಳ್ಳೆಯದು, ಅದನ್ನು ಹಾಕಿರಿ. ಹಾಕಿ ನೀರು 1/2 ಚಮಚ ಇವನ್ನೆಲ್ಲ, 1/2 ಲಿಂಬೆಹಣ್ಣು, 2 ಚಮಚೆ ಇದು ಲೋಳೆ ಸರ, ಅಲೋವೆರಾ ಜೆಲ್ 2 ಚಮಚೆ, 1 ಚಮಚೆ 1/2 ಚಮಚೆ ಇದ್ರ ಹಾಕಿರಿ. ಏನು ಅರಿಶಿನ ಪುಡಿ 1/2 ಲಿಂಬೆಹಣ್ಣು ಏನು ರೀ ಹಾಕಿ ಇದನ್ನು
ಮಿಕ್ಸ್ ಮಾಡಿ, ಸರಿಯಾಗಿ ಮಿಕ್ಸ್ ಮಾಡಿ ನಿಮಗೆ ಎಲ್ಲೆಲ್ಲಿ ಪಾರ್ಟು, ಯಾವ ಪಾರ್ಟ್ ಪ್ರೈವೇಟ್ ಪಾರ್ಟ್ ಎಲ್ಲೆಲ್ಲಿದೋ ಕಪ್ ಇರ್ತಾವೆ ಅಲ್ಲೆಲ್ಲ ಹಚ್ಕೊಳ್ಳಿ. ಹಚ್ಕೊಂಡು ಹಿಂಗೆ ಕುತ್ತಿಗೆ ಬಾಗಿರ್ತೈತಿ, ಪಗಲಿರ್ತೈತಿ, ಕೆಲವರಿಗೆ ತೊಡಿ ಸಂದಿಗಿರ್ತವೆ, ಅವಾಗೆಲ್ಲ ಹಚ್ಕೊಳ್ಳಿ. ಹಚ್ಕೊಂಡು ಇದನ್ನು ಒಣಗಿದ ನಂತರ ನೀವು ಒಣಗಿದ ಸೆನ್ಸ್ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಣಗಿದ ತಕ್ಷಣ ಅದನ್ನು ತೊಳ್ಕೊಂಬಿಡ್ತು. ನಿಮಗೆ ಯಾವ ತಣ್ಣೀರಾಗಲಿ, ನಿಮ್ಗೆ ಯಾವ ಥರದ ನೀರು ಅನುಕೂಲ ಆಗುತ್ತೆ ಆ ನೀರು ತೊಳ್ಕೊಳ್ಳಿ. ಮತ್ತಿದು ರಾಸಾಯನಿಕ ಸೋಪು ಸಾಂಪು ಇವನ್ನೆಲ್ಲ ಬಳಸೋದ್ರಿಂದಲೇ ಇವೆಲ್ಲ ಎಫೆಕ್ಟ್ ಆಗುತ್ತೆ. ದಯವಿಟ್ಟು ಆದಷ್ಟು ಕಡಿಮೆ ಮಾಡಿರಿ. ಇದೇ ನಾನು ವಿನಂತಿ. ಆದಷ್ಟು ಕಡಲೆ ಹಿಟ್ಟು ಬಳಸ್ರಿ, ಹುಣಸೆ ಹಣ್ಣು ಬೆಳೆಸ್ರಿ. ಹುಣಸೆ ಹಣ್ಣು ನಂಬರ್ ಒನ್. ಹುಣಸೆ ಹಣ್ಣು ಎಲ್ಲ ಮಿಕ್ಸ್ ಬೀಳಕ್ಕೆ ಕಾಣ್ತೀವಲ್ಲ, ಹುಣಸೆ ಹಣ್ಣು ನಂಬರ್ ಒನ್. ಆನಂತರ ಸೋಪ್ನ ತಂದ್ಬಿಟ್ಟೈತಿ, ಅಂದರೆ ಅಡ್ಡೊಳಕಾಯಿ ಇಲ್ಲ ಸೀಗೆಕಾಯಿ ಪೌಡ್ರು ಇಲ್ಲ ಕಡಲೆ ಹಿಟ್ಟು, ರಾಗಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಹೆಸರು ಬೇಳೆ ಹಿಟ್ಟು, ಯಾವುದೇ ಕಾಳಿನ ಹಿಟ್ಟು ತೊಗೊಂಡಪ್ಪ, ತೊಗೊಂಡು ಹಚ್ಕೊಳ್ಳಿ. ರೈಸ್ ಪೌಡ್ರ್ ಮಾಡಿ ಹಚ್ಕೊಂಡು ಹಚ್ಚಿ ತೊಳ್ಕೊಂಡ್ರೆ ಅಗದಿ ನೀಟಾಗಿ ನಿಮಗೆ ಒಳ್ಳೆ ಇದು ರಾಸಾಯನಿಕ ಮುಕ್ತ ಇರಬೇಕು, ಒಟ್ಟು ರಾಸಾಯನಿಕ ಇರಬಾರ್ದು ಅಂತ ತೊಗೊಂಡು ಹಚ್ಕೊಂಡು ಮಾಡಿಕೊಟ್ಟಿರ್ತಾರೆ. ನಿಮಗೆ ಒಳ್ಳೆಯ ಫಲಿತಾಂಶ ಸಿಗ್ತೈತೆ, ಒಂದು ವಾರದೊಳಗೆ ಸಿಗ್ತೈತೆ, ಒಂದು ವಾರ ಬೇಕು ಇದನ್ನು ಅಂತ ತಿಳ್ಕೊಂಡು ಅಂತ ಹಚ್ಚಿದ ತಕ್ಷಣ ನಮ್ಗೆ ತೊಳ್ಕೊಂಡು ಇಮಿಡಿಯೇಟ್ ಫೋನ್ ಮಾಡಬೇಡ್ರಿ. ಯಾಕಂದ್ರೆ ಏ ಹೀಗೆ ಬೆಳಗಾಗಿಲ್ಲ ಅಂತ ಹಂಗೆ ಒಂದೇ ದಿನಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎಷ್ಟೋ ವರ್ಷದ ಇರ್ತೈತೆ ಅದು, ಅದು ಹೋಗ್ಬೇಕಲ್ಲ, ಹೋಗ್ಬೇಕಾದ್ರೆ ಟೈಮ್ ತೊಗೊಂಡ್ರೆ ಹಂಗೆ ಅರ್ಜೆಂಟ್ ಹೋಗ್ಬಾರ್ದು. ಯಾವುದೇ ಕಾಯಿಲೆ ಆಗಲಿ ಯಾವುದೇ ಇದಾಗಲಿ ಅರ್ಜೆಂಟ್ ಹೋದಪ್ಪ ಅಂದ್ರೆ ಅದಕ್ಕೆ ಹಿಂದೆ ಸಾರಿಗೆ ಇರ್ತೈತಿ. ಹಾಗಾದ್ರೆ ನೀರು ಸ್ಥಾನ ಗ್ರ್ಯಾಜುವಲ್ ಆಗಿ ಹೋದ್ರೆ ಅದಕ್ಕೆ ಇದು ಪರಿಣಾಮ ಒಳ್ಳೆಯ ಪರಿಣಾಮ ಇರುತ್ತೆ, ಪರ್ಮನೆಂಟ್ ಇರ್ತೈತಿ. ಮತ್ತು ಇಂಥದ್ದೊಂದು ಅದ್ಭುತ ಮಾಹಿತಿ ನಿಮಗೆ ನೀಡಿ ನಾನು, ಒಳ್ಳೆ ಮಾಹಿತಿ ಐತಿಲ್ಲ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮವಯ್ಯ. ಮತ್ತು ಇನ್ನೊಂದು ಒಳ್ಳೆ ಮಾಹಿತಿ ಇಟ್ಕೊಂಡು ಬಿಟ್ಟಿಕ್ಕೀನಿ ಅಲ್ಲಿವರೆಗೂ. ನನ್ನ ಶರಣು ಶರಣಾರ್ಥಿಗಳು ಆ ವೀಕ್ಷಕ ಮಾಡಿದವ್ರೆ. ಇನ್ನೊಂದು ಏನಪ್ಪ ಅಂದರೆ ನಮ್ಮ ಇದರೊಳಗೆ ಈ ಕೊರೋನಾ ವೈರಸ್ ನಿರೋಧಕ ಶಕ್ತಿ ಮಾಡುವಂಥ ಒಂದು ಚೂರ್ಣ ಸಿಗ್ತೈತಿ, ಕಷಾಯ ಚೂರ್ಣ ತೊಗೋಬೋದು. ಮತ್ತು 32 ರೋಗಗಳು ಕಡಿಮೆ ಒಂದು ಚೂರ್ಣ ಐತೆ. ಅಂದರೆ ಬಿ ಪಿ, ಶುಗರು, ಕಿವಿ ಕೇಳಲಾರ್ತು, ಕಿವಿ ಮಂದಾಗಿರ್ತವೆ, ಕೆಲವರು ಕಣ್ಣು ಮಂದಾಗಿರ್ತವೆ, ಒಂದು ಶರ್ಟ್ಗಳಲ್ಲಿ ಇರ್ತೈತೆ, ಬಿ ಪಿ ಇರ್ತೈತೆ, ಶುಗರ್ ಇರ್ತೈತೆ, ಅಂಥವ್ರಿಗೆ ಇದು ಮತ್ತು ಏನು ಇದು ಕಡಿಮೆ ಇರ್ತೈತೆ, ಬೊತ್ತು ಬಂದಿರ್ತೈತೆ, ಅದು ಬಂದು ಗ್ರ್ಯಾಜುವಲಾಗಿ ಕಡಿಮೆ ಆಗುತ್ತೆ. ಅಂಥದ್ದು ಒಂದು 32 ರೋಗವು ಅಂಥದ್ದು ಒಂದು ಚೂರ್ಣ ಐತೆ. ನಿಮ್ಮ ದೇಹನ ಬಂಗಾರ ಮಾಡುವಂಥದ್ದು, ದೇಹನ ಬಂಗಾರ ಮಾಡುವಂಥದ್ದು ಒಂದು ಚೂರ್ಣ. ಅದಕ್ಕೆ ಗೋಲ್ಡನ್ ಟೀ, ಅದನ್ನು ಟೀ ಪೌಡರ್ ಥರ, ಕಾಫಿ ಟೀ ಥರ ಕುಡಿಬೋದು. ಅದು ನೀವು ಮಾಡಿಕೊಂಡು ಅದನ್ನು ಅದು ಸಿಗ್ತೈತೆ. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಿನಾಗ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ನ ಸಂಪರ್ಕ ಮಾಡಿ ನೀವು ಮುಂದಿನ ಮಾಹಿತಿ ಪಡ್ಕೋಬೋದು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ಅದ್ಭುತ ಮಾಹಿತಿ ಐತಿ, ಇನ್ನೊಂದು ಮಾಹಿತಿ ತೊಗೊಂಡು ಮತ್ತೆ ಬಿಟ್ಟಿಕ್ಕೀನಿ ಅಲ್ಲಿವರೆಗೂ. ಶರಣ ಶರಣಾರ್ಥಿಗಳು.